ಮೈತ್ರಿ ಸಭೆಯಲ್ಲಿ ಜೆಡಿಎಸ್ ನಾಯಕರ ಅಸಮಾಧಾನ. ಬ್ಯಾನರ್ನಲ್ಲಿ ಜೆಡಿಎಸ್ ನಾಯಕರ ಭಾವಚಿತ್ರವಿಲ್ಲವೆಂದು ಆಕ್ರೋಶ. ಚಿಕ್ಕಬಳ್ಳಾಪುರದಲ್ಲಿ ಮೈತ್ರಿ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಪರ ಪ್ರಚಾರ ಸಭೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜೆಡಿಎಸ್ ವರಿಷ್ಠ ದೇವೇಗೌಡ, ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿ ಮೈತ್ರಿ ಅಭ್ಯರ್ಥಿ ಪರ ಮತ ಪ್ರಚಾರ ಸಭೆ ನಡೆಸಿದ್ದು, ಸಭೆಯಲ್ಲಿ ಜೆಡಿಎಸ್ ಸ್ಥಳೀಯರ ಜೆಡಿಎಸ್ ನಾಯಕರಿಗೆ ಅವಮಾನ ಮಾಡಿದ್ದಾರೆ ಎಂದು ಜೆಡಿಎಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬ್ಯಾನರ್ನಲ್ಲಿ ಮಾಜಿ ಜೆಡಿಎಸ್ ಶಾಸಕ ಬಚ್ಚೇಗೌಡರವರ ಭಾವಚಿತ್ರ ಹಾಕಿಲ್ಲ ಅಂತ ಮಾಜಿ ಶಾಸಕರ ವೇದಿಕೆ ಹಂಚಿಕೊಳ್ಳಲು ಹಿಂದೆ ಸರಿದಿದ್ದಾರೆ. ಕಾಂಗ್ರೆಸ್ನವರ ಕುತಂತ್ರವೇ ಇದೆಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬಹಳ ಕಷ್ಟಪಟ್ಟು ಮನವೊಲಿಸಿ ನಾವಿವತ್ತು ಕಾರ್ಯಕರ್ತರನ್ನ ಕಾಂಗ್ರೆಸ್ ಓಟ್ ಹಾಕಿ ಮನವೊಲಿಸಿದ್ವಿ. ಈ ಒಂದು ಘಟನೆಯಿಂದ ಮತ್ತೆ ರೆಡ್ ವೆಚ್ಚ ಮೊದಲು ಹೇಳ್ತಾರೆ, ನಮ್ಮಲ್ಲಿ ಬಹಳಷ್ಟು ಜನ ಇವತ್ತು ವಿಮುಖರಾಗ್ತಾರೆ, ಅವ್ರನ್ನ ಮನವೊಲಿಸೋದು ಬಹಳ ಕಷ್ಟ ಆಗ್ತದೆ. ಉದ್ದೇಶಪೂರ್ವಕವಾಗಿ ನೀವು ಓಟ್ ಹಾಕ್ತೀರಾ ತಡೆದಿದ್ದಾರೆ, ಕೆಲವರು ಕುತಂತ್ರದಿಂದ ಮಾಡಿರ್ಬೋದು. ಅಲ್ರಿ, ಒಬ್ಬ ಮಾಜಿ ಶಾಸಕರು, ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯದ ಜಂಟಿ ಪ್ರಚಾರ ಸಭೆ ಅಂದಾಗ ಜೆಡಿಎಸ್ನವ್ರು ಯಾರಿದ್ದಾರೆ ಸ್ಥಳೀಯವಾಗಿ, ಯಾರಾದ್ರೂ ಒಬ್ಬರು ಫೋಟೋ ಅಲ್ಲಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಅವ್ರು ತೀರ್ಮಾನ ಮಾಡಬಹುದು. ನಡಕಾತ್ ನೋಡ್ತೀವಿ ರೀ, ಮತ ನಮ್ಮದು ನಮ್ಮ ವರಿಷ್ಠರಿಗೆ ತಲೆಬಾಗಿ ನಾವು ಈ ಒಂದು ತಲೆಬಾಗಿ ಈಗ ಅವ್ರಿಗೆ ಬೇಡ ನಮಗೆ ನಿಮ್ಮ ಕಾರ್ಯಕರ್ತ ಯಾರು ಬಿಜೆಪಿ ಚೆಂದ್ರ ಸಿಪಿಎಂ ಇದೆ, ಬಿಎಸ್ಪಿ ಇದೆ, ನೋಟ ಇದೆ, ಏನ್ ತೀರ್ಮಾನ ತಗೊಂಡು ನಾವೆಲ್ಲ ಸಭೆ ಮೈತ್ರಿ ಪಾಲನೆ ಸರ್.